ನಿನಗೆ ವಸುಂಧರಾ ದೇವಿನೇ ಸರಿಯಾದ ಗುರು. ಹಚ್ಚಿದ್ ಸಾಕು, ಇನ್ನೆದ್ದೇಳಿ. ಅದಕ್ಕೆ ಆ ನೀರು ಕೊಡಿ. ಹೋಗು ಜಲಂಧರ, ನೀನ್ ಹೋಗಿ ಮಹಾಲಕ್ಷ್ಮಿ ತಲೆ ಒರೆಸು. ಬೇಡ ಅಮ್ಮ, ನಾನೇ ಒರೆಸ್ಕೋತೀನಿ. ಹೊಸದಾಗಿ ಮದ್ವೆ ಆಗಿರೋ ಹುಡುಗಿ ಯಾವ ಕೆಲ್ಸನು ಮಾಡಬಾರ್ದಮ್ಮ. ಶೋಭನ ಆಗ್ಬೇಕಾಗಿರೋ ಹುಡುಗಿಗೆ ಅಲಂಕಾರ ಮಾಡೋದು ಮನೆ ಮಗಳ ಕರ್ತವ್ಯ. ಹೌದಾ ಅಲ್ವಾ? ಹೌದತ್ತೆ. ಏನ್ ಸಂಜು, ನಿನ್ ಕಿವಿಲಿ ಗಿಡ ಬೆಳೆದಿದ್ಯಾ ಏನು? ನಿಮ್ಮಮ್ಮ ಹೇಳಿದ ಮಾತು ಕೇಳಿಸ್ಲಿಲ್ವಾ? ತುಂಬಾ ಹೊತ್ತು ಮಹಾಲಕ್ಷ್ಮಿನ ಹೀಗೆ ಬಿಟ್ರೆ ಶೀತ ಆಗುತ್ತೆ. ಹೋಗು ಹೋಗು, ತಲೆ ಒರೆಸು. ಹೋಗು ಜಲಂಧರ, ಹೋಗು. ಜಲಂಧರ, ಸ್ವಲ್ಪ ಸಾಂಬ್ರಾಣಿ ಹಾಕಿದ್ರೆ ಬೇಗ ಆರುತ್ತೆ. ಹ್ಮ್, ಸಾಂಬ್ರಾಣಿ ತಗೊಂಬ. ನೋಡ್ದ್ಯಾ ಹೆಂಗೆ ಅಂತ? ಬೆಂಕಿ ಇಲ್ದೆ ಕೆಂಡ ಇಲ್ದೆ ಹೊಗೆ ಬರಲ್ಲ, ಅದಕ್ಕೆ ಸಾಂಬ್ರಾಣಿನೂ ಹಾಕ್ಬೇಕಾಗತ್ತೆ ಕಣೆ. ನೀನ್ ಮಾಮೂಲಲ್ಲ ಕಣೆ, ಹೊಗೆ ಮಾಮೂಲಾಗಿ ಬರ್ತಿಲ್ವೇ? ಒಳ್ಗಡೆನೆ ಚೆನ್ನಾಗಿ ಉರಿತಾ ಇರೋ ಹಾಗಿದೆ. ಅದೇ ಕೆಂಡ. ಇವಳು ವ್ಯಂಗ್ಯ ಮಾತು ಕೇಳಿದ್ರೇನೆ ಗೊತ್ತಾಗುತ್ತೆ, ಈ ಕೆಲ್ಸ ನನ್ನ ಕೈಯಿಂದ ಆಗಲ್ಲ ಅಂತ ಹೇಳ್ತಿದ್ದಾಳೆ. ಈ ಕೂಲಿ ಕೆಲ್ಸದವಳ ಕೆಲ್ಸನ ನನ್ನ ಕೈಯಲ್ಲಿ ಮಾಡಿಸ್ತಿದ್ದಾಳೆ. ಮಾಡು ಮಾಡು, ಎಷ್ಟು ಮಾಡೋಕ್ಕಾಗತ್ತೋ ಅಷ್ಟು ಮಾಡು. ನೀನು ಇಲ್ಲಿಂದ ಹೊರಟ ತಕ್ಷಣನೇ ನಾನಿವಳಿಗೆ ನರಕ ದರ್ಶನ ಮಾಡಿಸ್ತೀನಿ, ನೋಡ್ತಾ ಇರು.
ಮಾಡೋ ಕೆಲಸನ ಶ್ರದ್ಧೆಯಿಂದ ಮಾಡಬೇಕು, ಪ್ರೀತಿಯಿಂದ ಆಪ್ಯಾಯತೆಯಿಂದ ಮಾಡೆ, ಪುಣ್ಯ ಬರುತ್ತೆ. ಅಯ್ಯೋ ರಾಮ, ಚೆನ್ನಾಗಿ ಹೇಳಿದ್ರಿ ಅತ್ತೆ. ನನ್ನ ಮನಸ್ಸಲ್ಲಿರೋ ಪ್ರೀತಿನೆಲ್ಲ ಹೊರಗಡೆ ತೋರಿಸ್ದೆ ಮಾಡ್ತಾ ಇದ್ದೀನಿ, ಆದ್ರೆ ಅದು ನಿಮಗ್ ಮಾತ್ರ ಕಾಣಿಸ್ತಾ ಇಲ್ಲ ಅಷ್ಟೇ. ಹೌದು, ಕಾಣಿಸ್ತಿದೆ ಕಾಣಿಸ್ತಿದೆ. ಕಣ್ಣಿಗೆ ಕನ್ನಡಕ ಹಾಕೊಳ್ದಿರೋ ಅಷ್ಟು ಸ್ಪಷ್ಟವಾಗಿ ಕಾಣಿಸ್ತಿದೆ. ಅಯ್ಯೋ, ಮಾಮೂಲಿಯಾಗಿಲ್ಲ. ನಡೀಲಿ ನಡೀಲಿ, ಬೇಗ ಮಾಡಿ ಮುಗಿಸು. ಮನೆಯಲ್ಲೆಲ್ಲ ರಾಜಾರೋಷವಾಗಿ ಮೆರೆದು ಹಿತ್ತಲಲ್ಲಿ ಹೋಗಿ ಸತ್ತಂತೆ. ಇಷ್ಟು ದಿನ ನಿನ್ನನ್ನ ಅಸಹ್ಯ ಪಟ್ಟು ಈಗ ನಿನ್ ಸೇವೆ ಮಾಡೋ ದೌರ್ಭಾಗ್ಯ ಬಂದಿದೆ. ಕರ್ಮ ಕರ್ಮ. ಏನತ್ಗೆ ಇದೆಲ್ಲ, ನನ್ನ ಚಿಕ್ಕ ಹುಡುಗನ್ ಮಾಡ್ತಾ ಇದ್ದೀರಾ? ಅದೆಲ್ಲ ನನಗ್ ಗೊತ್ತಿಲ್ಲ, ಅಮ್ಮ ಹೇಳಿದ್ದನ್ನ ಮಾಡ್ಬೇಕಷ್ಟೇ. ದೊಡ್ಡಮ್ಮ. ಏನ್ ಕಂದ, ಅಪ್ಪನ ಯಾಕೆ ಹೀಗೆ ರೆಡಿ ಮಾಡ್ತಾ ಇದ್ದೀರಾ? ಹೇಳು ದೊಡ್ಡಮ್ಮ. ಆಗ್ಲೇ ಅವ್ರಿಗೆ ಸ್ನಾನ ಮಾಡಕ್ ಹೇಳಿದ್ರಿ, ಈಗ ನೀವು ಅವ್ರನ್ನ ರೆಡಿ ಮಾಡ್ತಿದ್ದೀರಾ? ಇದೆಲ್ಲ ಯಾಕೆ ದೊಡ್ಡಮ್ಮ? ಹಾಗೆಲ್ಲ ಏನು ಇಲ್ಲಪ್ಪ, ಸುಮ್ನೆ. ಅಯ್ಯೋ ಹೇಳು ದೊಡ್ಡಮ್ಮ, ಪ್ಲೀಸ್ ದೊಡ್ಡಮ್ಮ ಹೇಳಲ್ವಾ, ಹೇಳು ದೊಡ್ಡಮ್ಮ ಪ್ಲೀಸ್. ಏನ್ ಸಿದ್ದು, ನಿನಗ ಆಟ ಆಡೋದಿಕ್ಕೆ ತಂಗಿ ಬೇಕಾ ತಮ್ಮ ಬೇಕಾ? ಇಬ್ರು ಬೇಕು ತಾತ. ಏನು, ಇಬ್ರು ಬೇಕಾ? ಹೌದು ತಾತ, ಸ್ಕೂಲಿಂದ ಬಂದ್ಮೇಲೆ ತಂಗಿ ತಮ್ಮನ ಜೊತೆ ತುಂಬಾ ಹೊತ್ತು ಆಟ ಆಡ್ತೀನಿ. ಆ ವಿಷಯದ ಬಗ್ಗೆನೆ ನಿಮ್ಮ ಅಮ್ಮ ಅಪ್ಪ ಮಾತಾಡ್ಕೋತಾರೆ, ಅದಕ್ಕೆ ಈ ಅರೇಂಜ್ಮೆಂಟ್ ಎಲ್ಲ. ಓ ಹೌದಾ, ಮತ್ತೆ ಹಾಗಾದ್ರೆ ತಂಗಿ ತಮ್ಮ ನಾಳೆ ಬರ್ತಾರ ತಾತ? ಲೇ, ನಿನ್ ತಲೆ ಪೂರ್ತಿ ಪ್ರಶ್ನೆಗಳೇ ಇವೆ ಕಣೋ. ಅಲ್ಲಿ ನೋಡು, ಅಜ್ಜಿ ಕರೀತಿದ್ದಾರೆ, ಹೋಗು. ಆಯ್ತು ತಾತ. ರಾಜ್ ಬಹದ್ದೂರ್, ನೀನ್ ಮನ್ಸು ಬದಲಾಯಿಸಿದ್ರಿಂದ ಮನೆಯವರೆಲ್ಲರೂ ಎಷ್ಟು ಸಂತೋಷವಾಗಿದ್ದಾರೆ ನೋಡು. ಈ ಸಂತೋಷ ಯಾವಾಗ್ಲೂ ಶಾಶ್ವತವಾಗಿ ಇರಬೇಕು ಅಂದ್ರೆ ಮಹಾಲಕ್ಷ್ಮಿಗೆ ನೀನು ಶಾಶ್ವತವಾಗಿ ಹೆಂಡತಿ ಸ್ಥಾನ ಕೊಡಬೇಕು. ಅದು ಮಕ್ಕಳಿಗೆ ಕೂಡ ಒಳ್ಳೆಯದು. ಹಾ ಬಂದೆ ಅಮ್ಮ. ವರಲಕ್ಷ್ಮಿ. ಸುಂದರಿ ಅಕ್ಕ, ನೀವಾ? ಹೇಗಿದ್ದೀರಾ ಅಕ್ಕ, ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ವರಲಕ್ಷ್ಮಿ, ನೀವ್ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಅಕ್ಕ. ಈ ಒಡವೆನ ಪಾಲಿಶ್ ಮಾಡ್ಕೊಂಬಾ ಅಂತ ಕಳ್ಸಿದ್ದಾರೆ. ತಾತ ಇಲ್ಲಿ ಒಳಗಿದ್ದಾರೆ. ತಾತ. ಏನಮ್ಮ, ಬರ್ತಾ ಇದ್ದೀನಿ. ಏನಮ್ಮ? ತಾತ ಅವರೇ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ನೀ ಹೇಗಿದ್ದೀಯಮ್ಮ? ನಾನು ಚೆನ್ನಾಗಿದ್ದೀನಿ ತಾತ. ಏನಮ್ಮ ಬಂದಿದ್ದು? ಈ ಒಡವೆಯಲ್ಲಿ ಮಹಾಲಕ್ಷ್ಮಿ ಅಮ್ಮವ್ರಿಗೆ ಅಲಂಕಾರ ಮಾಡ್ತಾರಂತೆ, ಅದಕ್ಕೆ ಪಾಲಿಶ್ ಮಾಡಿ ತಗೊಂಬ ಅಂತ ಜಲಂಧರ ಅಮ್ಮ ಅವ್ರು ಕಳ್ಸಿದ್ದಾರೆ ತಾತ. ತಗೊಳ್ಳಿ ತಾತ. ಮೂಲೆ ಮೂಲೆಯಲ್ಲೂ ಹುಡುಕಿ, ಕಣ ಕಣದಲ್ಲೂ ಹುಡುಕಿ, ಇವತ್ತು ನೆಕ್ಲೆಸ್ ಸಿಗ್ಲೇಬೇಕು. ಇವ್ರದ್ದು ಕಳ್ಳರು ವಂಶ ಅಂತ ನಾನ್ ನಿರೂಪಿಸ್ಲೇಬೇಕು. ಬೇಗ ಹುಡುಕಿ.
ತಾತ ತಗೊಳ್ಳಿ. ತಾತ ಅವರೇ. ಅಮ್ಮ ಬೇಡಮ್ಮ. ಓ ಸಲ ನೆಕ್ಲೆಸ್ ಕಳೆದೋಗಿದೆ ಅಂತ ಆ ಜಲಂಧರಂನವರು ಸಾಕಷ್ಟು ತೊಂದರೆ ಕೊಟ್ರು. ರಾಜ ಅವರು ದೇವ್ರ ತರ ಅರ್ಥ ಮಾಡಿಕೊಂಡಿದ್ರಿಂದ ಆವತ್ತು ಆ ಸಮಸ್ಯೆಯಿಂದ ಪಾರಾದೋ. ಇವತ್ತಿದನ್ನ ಇಲ್ಲಿ ಕಳಿಸಿದ್ದಾರೆ ಅಂದ್ರೆ ಖಂಡಿತವಾಗೂ ಇದರಿಂದ ಬೇರೆ ಉದ್ದೇಶ ಇರುತ್ತೆ. ಮತ್ತೆ ನಮ್ಮ ಮೇಲೆ ಆಪಾದನೆ ಒರೆಸಿ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ಏನಾದರೂ ಇದೀನಮ್ಮ? ಆ ದೇವ್ರ ದಯೆಯಿಂದ ನನ್ನ ಮೊಮ್ಮಗಳ ಜೀವನ ಈಗೀಗ ಸುಧಾರಿಸ್ತಾ ಇದೆ ಅಂತ ಸಂತೋಷವಾಗಿದ್ದೀನಿ. ಇದನ್ನೆಲ್ಲ ನೋಡ್ತಾ ಇದ್ರೆ ಅವರಿಗೆ ನನ್ನ ಮೊಮ್ಮಗಳ ಜೀವನನ ಮತ್ತೆ ಸಮಸ್ಯೆಗೆ ದೂಡಬೇಕು ಅನ್ನೋ ಆಲೋಚನೆ ಇದೆ ಅನ್ಸುತ್ತೆ. ಬೇಡಮ್ಮ, ಕೊಡೋದು ಬೇಡ, ತಗೊಳ್ಳೋದು ಬೇಡ, ತಗೊಂಡೋಗಮ್ಮ, ತಗೊಂಡೋಗು. ತಾತ, ಆ ಜಲಂಧ್ರಮ್ ನಾಟ ಮುಂಚೆ ಇತ್ತು, ಇವಾಗಲ್ಲ. ಅಲ್ಲಿ ವಸುಂಧರಾ ದೇವಿಯವರಿದ್ದಾರೆ, ಅವ್ರ ಹತ್ರ ಇವ್ರ ಬೇಳೆ ಏನ್ ಬೇಯಲ್ಲ. ವಸುಂಧರಾ ದೇವಿಯವರು ಮಹಾಲಕ್ಷ್ಮಿನ ಸ್ವಂತ ಮಗಳ ತರ ನೋಡ್ಕೊಂತಿದ್ದಾರೆ. ಆ ಜಲಂಧ್ರಮ್ಮ ಅವರು ಬೇಡದೆ ಇರೋ ಕೆಲಸ ಮಾಡಿದ್ರು ಅನ್ಕೊಳ್ಳಿ, ಸರಿಯಾಗಿ ಕೆನ್ನೆಗೆ ಹೊಡೆದು ಬುದ್ಧಿ ಹೇಳ್ತಾರೆ. ಈ ವಿಷಯದ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಳ್ದೆ ಇದಕ್ ಪಾಲಿಶ್ ಮಾಡ್ಕೊಡಿ ತಾತ. ಅಲ್ಲಮ್ಮ, ಇಷ್ಟಕ್ಕೂ ಈ ವಸುಂಧರಾ ದೇವಿ ಅಂದ್ರೆ ಯಾರಮ್ಮ? ರಾಜ ಅವ್ರಿಗೆ ಸೋದರತ್ತೆ, ಹಾಗೆ ಸತ್ತೋಗಿರೋ ಅಪರ್ಣಾ ದೇವಿ ಅವ್ರಿಗೆ ಅಮ್ಮ ಅವರು. ವಸುಂಧರಾ ದೇವಿಯವರು ತುಂಬಾ ಒಳ್ಳೆಯವರು ತಾತ, ನಿಜವಾಗ್ಲೂ ಮಹಾಲಕ್ಷ್ಮಿ ಅಮ್ಮವ್ರಿಗೆ ದೇವ್ರಾಗ್ ಬಂದಿದ್ದಾರೆ. ಅವರೇ ಈ ಕಾರ್ಯದ ಏರ್ಪಾಟ್ ನಡೆಸ್ತಾ ಇದ್ದಾರೆ. ಇನ್ ಮುಂದೆ ಮಹಾಲಕ್ಷ್ಮಿ ಅವ್ರ ಜೀವನ ಆನಂದವಾಗಿರುತ್ತೆ ಅಂದ್ರೆ ಅದಕ್ ಕಾರಣ ನಿಜವಾಗ್ಲೂ ಅವರೇ ತಾತ. ಹೌದಮ್ಮ, ನಿಜವಾಗ್ಲೂ ಅವ್ರಿಗೆ ಕೈ ಎತ್ತಿ ಮುಗಿಬೇಕು. ಸರಿ ತಾತ, ಮೊದ್ಲಿದನ್ ತಗೊಳ್ಳಿ. ನಾನು ಹೋಗ್ ಬರ್ತೀನಿ, ಹೋಗ್ ಬರ್ತೀನಿ ಧನಲಕ್ಷ್ಮಿ, ಬರ್ತೀನ್ ವರ. ಅಮ್ಮವ್ರೆ, ನೀವು ಹೇಳ್ದಾಗೆ ಪಾಲಿಶ್ ಮಾಡಿ ತರಿಸಿದ್ದೀನಿ ಅಮ್ಮವ್ರೆ. ಪಾಲಿಶ್ ಚೆನ್ನಾಗಿ ಮಾಡಿಸಿದ್ಯಾಲ? ಹೌದಮ್ಮವ್ರೆ. ನಿನ್ ಮುಖದ ತರಾನೇ ಹೊಳಿತಾ ಇದೆಯಲ್ಲ. ಜೋಕ್ ಜೋಕ್ ಮಾಡ್ದೆ ಕಣೆ, ಫಂಕ್ಷನ್ ಅಂದ್ಮೇಲೆ ಜೋಕು ಮಾತುಗಳೆಲ್ಲ ಇರಬೇಕು ಅಂತ ದೊಡ್ಡವ್ರು ಹೇಳಿದಾರಲ್ಲ, ಅದಕ್ಕೆ ಹಾಗಂದೆ ಅಷ್ಟೆ. ಸರಿ ಸರಿ, ಇದನ್ನ ತಗೊಂಡು ಹೋಗಿ ನನ್ನ ಕೋಣೆಯಲ್ಲಿಡು. ಆಯ್ತು ಅಮ್ಮವ್ರೆ. ಏನ್ ಮಮ್ಮಿ, ಏನ್ ಮಾಡ್ತಿದ್ಯಾ? ಆ, ಚಾಲೀಸ ಅಥವಾ ಪೊರೆ ಬಂದಿದ್ಯಾ? ಕಣ್ ಕಾಣಿಸ್ತಿಲ್ವಾ? ಮಹಾಲಕ್ಷ್ಮಿನ ಅಲಂಕಾರ ಮಾಡ್ಬೇಕಂತೆ, ಅದಕ್ಕೆ ಸತ್ ಹೋಗಿರೋ ಅಪರ್ಣ ಶೋಭನ ಕುಟ್ಕೊಂಡಿರೋ ಸೀರೆ ಒಡವೆನ ರೆಡಿ ಮಾಡ್ತಿದ್ದೀನಿ. ನೀನ್ ಮಾಡ್ತಿರೋ ಕೆಲ್ಸ ಕಾಣಿಸ್ತಿದೆ, ಆದ್ರೆ ನಿನ್ ಆಲೋಚನೆ ಏನು ಅಂತ ಗೊತ್ತಾಗ್ತಿಲ್ಲ. ಯಾರೇ ಏನೇ ಮಾಡಿದ್ರು, ಎಷ್ಟೇ ಪ್ರಯತ್ನ ಪಟ್ರು,
ಶೋಭ್ ನನ್ನ ನಿಲ್ಲಿಸ್ತೀನಿ ಅಂತ ನೀನ್ ನನಗೆ ಮಾತು ಕೊಟ್ಟಿದ್ದೆ ಅಲ್ವಾ? ಆದ್ರೆ ನನ್ ಕೈಗೆ ಸೀರೆ ಒಡವೆಗಳನ್ನೆಲ್ಲ ಕೊಟ್ಟು ಅವಳಿಗೆ ಅಲಂಕಾರ ಮಾಡಿ ಹೋಗು ಅಂತ ಯಾಕೆ ಹೇಳ್ತಿದ್ದೆ ಅಂತ ನಂಗಂತೂ ಅರ್ಥ ಆಗ್ತಿಲ್ಲ. ವಸುಂಧರ ಮತ್ತೆ ಅಜ್ಜಿ ಸ್ಟ್ರಾಂಗ್ ಆಗಿ ನಿರ್ಧಾರ ಮಾಡಿದ್ದಾರೆ ಅಂದ್ರೆ ಈ ಶೋಭನನ್ನ ನಿಲ್ಸೋದಕ್ಕೆ ಯಾರ ಕೈಯಿಂದನೂ ಆಗಲ್ಲ ಅಂತ ನಿನಗೆ ಕ್ಲಿಯರ್ ಆಗಿ ಅರ್ಥ ಆಗಿರೋ ಹಾಗಿದೆ. ಆದ್ರೂ ಮಾಡಕ್ಕೇನು ಕೆಲ್ಸ ಇಲ್ದೆ ನೀನ್ ಅವಳಿಗೆ ಅಲಂಕಾರ ಮಾಡೋದಕ್ಕೆ ಹೊರಟಿದ್ಯಾ ಅಲ್ವಾ? ನಂಬಿಟ್ಯಾ? ನೀನ್ ಕೂಡ ನಂಬಿಟ್ಯಾ? ನಾನ್ ಬದ್ಲಾಗ್ಬಿಟ್ಟೆ ಅಂತ ನೀನ್ ಕೂಡ ನಂಬಿಟ್ಟೆ ಅಲ್ವಾ? ನನ್ ಹೊಟ್ಟೆಲ್ ಹುಟ್ಟಿದ್ ನಿನ್ಗೆ ನಾನೇನು ಅಂತ ಅಣು ಅಣು ಗೊತ್ತಿದ್ರು ಕೂಡ ನಾನ್ ಬದ್ಲಾಗಿದ್ದೀನಿ ಅಂತ ನೀನೇ ನಂಬಿಟ್ಟೆ ಅಲ್ಲ. ಮತ್ತೆ ಅವ್ರು ನಂಬೋದು ದೊಡ್ಡ ವಿಷಯನ? ಖಂಡಿತವಾಗ್ಲೂ ನಂಬೇ ನಂಬ್ತಾರೆ. ಮಮ್ಮಿ, ನೀನ್ ಏನ್ ಮಾತಾಡ್ತಿದ್ಯೋ ನನ್ಗಂತೂ ಅರ್ಥ ಆಗ್ತಿಲ್ಲ. ನಂಬಿಸಿ ಕತ್ಕೊಯ್ಯೋ ಹಾಗೆ ನಟಿಸಿ ಶೋಭನಾನ ನಿಲ್ಲಿಸ್ತೀನಿ. ಮಹಾಲಕ್ಷ್ಮಿ ಪ್ರಾಣನ ತೆಗಿಯಕ್ ಹೊರಟಿದ್ದೀನಿ. ಹೇಗೆ? ಇಲ್ ನೋಡು, ಇದೇನು ಅಂತ ಗೊತ್ತಾ? ನವೆ ಬರ್ಸೋ ಸೊಪ್ಪು. ಈ ಸೀರೆ ಉಟ್ ಸ್ವಲ್ಪ ಹೊತ್ತಿಗೆ ಮೈಯೆಲ್ಲ ನವೆ ಬಂದು ಆ ಮಹಾಲಕ್ಷ್ಮಿ ಪತ್ರಗುಟ್ಟು ಹೋಗ್ತಾಳೆ. ಚೆನ್ನಾಗಿ ಕಾಮಿಡಿ ಮಾಡ್ತೀಯ ಮಮ್ಮಿ. ಇಲ್ ನೋಡು, ಇದು ಇದ್ರಿಂದ ಪ್ರಾಣ ಹೋಗುತ್ತೆ. ಖಂಡಿತವಾಗ್ಲೂ ಪ್ರಾಣ ಹೋಗುತ್ತೆ. ಈ ಲಿಕ್ವಿಡ್ ಅನ್ನ ಒಡವೆ ಮೇಲೆ ಪೂರ್ತಿಯಾಗಿ ಕ್ಲೀನ್ ಮಾಡಿಲ್ಲ ಅನ್ಕೋ, ಆ ಒಡವೆನ ಮೈ ಮೇಲೆ ಹಾಕೊಂಡ ತಕ್ಷಣ ಅದು ಚರ್ಮನ ಸ್ವಲ್ಪ ಸ್ವಲ್ಪನೇ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ಆಮೇಲೆ ಮೈಯೆಲ್ಲ ಪಾಯ್ಸನ್ ಆಗ್ಬಿಡುತ್ತೆ. ಆಮೇಲೆ ಫೈನಲ್ ಆಗಿ ಗಂಟೆ ಒಳಗೆ ಪ್ರಾಣನೇ ಹೋಗುತ್ತೆ. ಸರಿ ಮಮ್ಮಿ, ಪ್ಲಾನ್ ಏನೋ ಚೆನ್ನಾಗೇ ಇದೆ. ಆದ್ರೆ ಒಡವೆಗಳನ್ನ ನಾವೇ ಕೊಡ್ತಿರೋದ್ರಿಂದ ನಮ್ಮೇಲೆ ಡೌಟ್ ಬರೋ ಚಾನ್ಸಸ್ ಇದೆ ಅಲ್ವಾ? ಪ್ರಾಣನೇ ತೆಗಿಬೇಕು ಅಂತ ಪ್ಲಾನ್ ಮಾಡಿದ್ದೀನಿ. ಇದನ್ನೆಲ್ಲ ಯೋಚನೆ ಮಾಡದೆ ಹೇಗಿರ್ತೀನಿ ಹೇಳು? ಅದಕ್ಕೆ ಬುದ್ಧಿವಂತಿಕೆಯಿಂದ ಈ ಒಡವೆನ ಪಾಲಿಶ್ ಮಾಡಿಸೋಕೆ ಬ್ರಹ್ಮಯ್ಯನ ಹತ್ರ ಕಳಿಸಿದ್ದೆ. ಈಗ ಅವಳು ಸತ್ಲು ಅಂತಿಟ್ಕೋ, ಆ ಬ್ರಹ್ಮಯ್ಯ ಒಡವೆನ ಸರಿಯಾಗಿ ಕ್ಲೀನ್ ಮಾಡದೇ ಇರೋದಿಕ್ಕೆ ಮಹಾಲಕ್ಷ್ಮಿ ಸತ್ತು ಹೋದ್ಲು ಅಂತ ನಾನು ಪ್ರಚಾರ ಶುರು ಮಾಡ್ತೀನಿ. ನನ್ನ ಕೈಗೆ ಮಣ್ಣು ಅಂಟ್ಕೊಳ್ದೇ ಇರೋ ಥರ ಆ ಬ್ರಹ್ಮಯ್ಯನ ತಳ್ತೀನಿ. ಮಹಾಲಕ್ಷ್ಮಿ, ಏನಾಯ್ತಮ್ಮ? ಮೈಯೆಲ್ಲ ಉರಿತಾ ಇದೆ. ಸೀರೆ ಉಟ್ಕೊಂಡು ಒಡವೆ ಹಾಕೊಂಡಿದ್ದಕ್ಕೆ ಹೀಗೆ ಆಗಕ್ಕೆ ಸಾಧ್ಯ? ಈಗ ಆಗಕ್ ಸಾಧ್ಯ ಇಲ್ವಲ್ಲ ಅಮ್ಮ, ಏನಾಗಿರ್ಬಹುದು? ಇದನ್ನೆಲ್ಲ ನೋಡ್ತಿದ್ರೆ ಬೇಕು ಅಂತಾನೆ ಯಾರೋ ಈಗೆಲ್ಲ ಮಾಡಿರೋ ಹಾಗಿದೆ. ರಾಜ್ಬಹದ್ದೂರ್, ಮೊದ್ಲು ಮಹಾಲಕ್ಷ್ಮಿನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಹೊರಡಕ್ ರೆಡಿ ಮಾಡು ಮಹಾಲಕ್ಷ್ಮಿ. ಅಮ್ಮವ್ರೆ, ಅಮ್ಮವ್ರೆ, ಮಹಾಲಕ್ಷ್ಮಿ, ಕಣ್ತೆಗ್ಯಮ್ಮ. ನಿಂಗೇನಾಗಲ್ಲಮ್ಮ, ಕಣ್ತೆಗ್ಯಮ್ಮ.